ಪೊಲೀಸ್ ಪ್ರಕಟಣೆ, ಕಳ್ಳತನ, ವಂಚನೆ ಮತ್ತು ಸುಲಿಗೆ ಪ್ರಕರಣಗಳು ಈ ರೀತಿಯಾಗಬಹುದು. ನಾಗರಿಕರು ಎಚ್ಚರಿಕೆ ವಹಿಸಿ ಅಪರಾಧಗಳನ್ನು ತಡೆಗಟ್ಟಲು ಸಹಕರಿಸಿ. ಸರಗಳ್ಳತನವಾಗುವುದನ್ನು ತಪ್ಪಿಸಲು ಹೆಂಗಸರು ವಾಯುವಿಹಾರಕ್ಕೆ ಅಥವಾ ವಾಕಿಂಗ್ ಹೋಗುವಾಗ ಸರ ಅಥವಾ ಆಭರಣಗಳನ್ನು ಧರಿಸಿದ್ದಲ್ಲಿ ಅವುಗಳನ್ನು ಭದ್ರವಾಗಿ ತಮ್ಮ ಶೆರಗಿನಲ್ಲಿ ಅಥವಾ ದುಪ್ಪಟ್ಟದಿಂದ ಮುಚ್ಚಿಕೊಳ್ಳುವುದು ಸೂಕ್ತ ಮತ್ತು ನಿರ್ಜನ ಪ್ರದೇಶದಲ್ಲಿ ಒಬ್ಬೊಬ್ಬರೇ ವಾಯುವಿಹಾರ ಮಾಡದೆ ಜನಸಂದಣಿ ಇರುವ ಪಾರ್ಕ್ ಅಥವಾ ಶಾಲಾ ಮೈದಾನಗಳಲ್ಲಿ ವಾಯುವಿಹಾರ ಮಾಡುವುದು ಸೂಕ್ತ. ಇಲ್ಲದಿದ್ದಲ್ಲಿ ಈ ರೀತಿಯಾದ ಸರಗಳ್ಳತನಗಳು ಆಗುತ್ತವೆ. ನಿಮ್ಮ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಸ್ವಚ್ಛ ಮಾಡಿಕೊಡುವುದಾಗಿ ಅಪರಿಚಿತರು ಬಂದು ಕೇಳಿದರೆ ಅದಕ್ಕೆ ಅವಕಾಶ ಕೊಡಬೇಡಿ. ಈ ರೀತಿ ಕೊಟ್ಟರೆ ನಿಮ್ಮ ಆಭರಣಗಳನ್ನು ತೊಳೆಯುವಾಗ ಆಭರಣಗಳ ತೂಕದ 50% ಅವರು ಉಪಯೋಗಿಸುವ ದ್ರಾವಣದಲ್ಲಿ ಕರಗಿ ಹೋಗಬಹುದು. ಅಥವಾ ನಿಮ್ಮ ಚಿನ್ನದ ಆಭರಣಗಳೇ ಬದಲಾಗಿ ಹಿತ್ತಾಳೆ ಆಭರಣಗಳನ್ನು ನೀಡಿ ವಂಚಿಸಿ ಪರಾರಿಯಾಗಬಹುದು. ಅಂಥ ಪ್ರಸಂಗ ಬಾರದಂತೆ ಸಾರ್ವಜನಿಕರು ಎಚ್ಚರ ವಹಿಸುವುದು ಸೂಕ್ತ. ಇಂಥ ವಂಚಕರು ತಮ್ಮ ಗಮನಕ್ಕೆ ಬಂದಾಗ ಪೊಲೀಸರಿಗೆ ಮಾಹಿತಿ ನೀಡಿ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ 100 ಫೋನ್ ಮಾಡಿ. ದ್ವಿಚಕ್ರ ವಾಹನಗಳ ಮಾಲೀಕರ ಗಮನಕ್ಕೆ, ನಿಮ್ಮ ದ್ವಿಚಕ್ರ ವಾಹನಗಳನ್ನು ಕೆಲವೇ ನಿಮಿಷಗಳವರೆಗೆ ಮನೆಯ ಮುಂದೆ ಅಥವಾ ಅಂಗಡಿ ಹೋಟೆಲ್ಗಳ ಮುಂದೆ ನಿಲ್ಲಿಸಬೇಕಾದ ಸಂದರ್ಭ ಬರಬಹುದು. ಅಂಥ ಸಂದರ್ಭದಲ್ಲಿಯೂ ಸಹ ಉದಾಸೀನ ಮಾಡದೆ ನಿಮ್ಮ ದ್ವಿಚಕ್ರ ವಾಹನಗಳಿಗೆ ಸೈಡ್ ಲಾಕ್ ಮತ್ತು ಚೈನ್ ಲಾಕ್ ಅಳವಡಿಸಿ. ಇಲ್ಲದೇ ಇದ್ದಲ್ಲಿ ಈ ರೀತಿಯಾಗಿ ಬೈಕ್ ಕಳ್ಳರು ನಿಮ್ಮ ವಾಹನಗಳನ್ನು ಸುಲಭವಾಗಿ ಕಳ್ಳತನ ಮಾಡಿಕೊಂಡು ಹೋಗುತ್ತಾರೆ. ಈ ಬಗ್ಗೆ ಎಚ್ಚರ ವಹಿಸಿ. ರಾತ್ರಿ ಸಮಯದಲ್ಲೂ ಕೂಡ ನಿಮ್ಮ ವಾಹನಗಳನ್ನು ಮನೆಯ ಹೊರಗಡೆ ನಿಲ್ಲಿಸದೆ ಕಾಂಪೌಂಡ್ ಒಳಗಡೆ ನಿಲ್ಲಿಸುವುದರಿಂದ ನಿಮ್ಮ ವಾಹನಗಳು ಕಳ್ಳತನವಾಗದಂತೆ ತಡೆಯಬಹುದು. ಕಾರುಗಳ ಮಾಲೀಕರ ಗಮನಕ್ಕೆ, ಸಾರ್ವಜನಿಕರೇ, ನಿಮ್ಮ ಕಾರು ಅಥವಾ ದುಬಾರಿ ಬೆಲೆ ಬಾಳುವ ವಾಹನಗಳನ್ನು ರಸ್ತೆಯ ಬದಿಯಲ್ಲಿ ಅಥವಾ ಅಂಗಡಿಗಳ ಮುಂದೆ ಪಾರ್ಕಿಂಗ್ ಮಾಡುವಾಗ ಎಚ್ಚರ ವಹಿಸಿ. ಪಾರ್ಕಿಂಗ್ ಮಾಡುವಾಗ ನಿರ್ಲಕ್ಷ್ಯ ತೋರದಿರಿ. ವಾಹನಗಳಿಗೆ ಸರಿಯಾಗಿ ಲಾಕ್ ಮಾಡಿ. ಎಲ್ಲ ಡೋರ್ಗಳನ್ನು ಭದ್ರಪಡಿಸಿಕೊಂಡು ಹೋಗಿ. ಇಲ್ಲದಿದ್ದಲ್ಲಿ ಕಳ್ಳರು ಕಾರಿನ ಒಳಗಡೆ ಇರುವ ಬೆಲೆ ಬಾಳುವ ವಸ್ತುಗಳನ್ನು ಅಥವಾ ಸ್ಟೀರಿಯೋ ಸೆಟ್ಗಳನ್ನು ಕಳುವು ಮಾಡಿಕೊಂಡು ಹೋಗಬಹುದು. ಇಲ್ಲವೇ ಕಾರನ್ನೇ ಈ ರೀತಿಯಾಗಿ ಬಂದು ಕಳ್ಳತನ ಮಾಡಿಕೊಂಡು ಹೋಗುತ್ತಾರೆ. ನಿಮ್ಮ ವಾಹನಗಳನ್ನು ಕಳೆದುಕೊಂಡು ಪರಿತಪಿಸಬೇಡಿ. ರಾತ್ರಿ ವೇಳೆಯಲ್ಲಿ ನಿಮ್ಮ ವಾಹನಗಳನ್ನು ಹೊರಗಡೆ ನಿಲ್ಲಿಸದೆ ಮನೆಯ ಕಾಂಪೌಂಡ್ ಒಳಗಡೆ ನಿಲ್ಲಿಸುವುದು ಸೂಕ್ತ.